ದೇವಿ ಗುಡ್ಡ ದೇವಿ ರಮ್ಮನ ಬೆಟ್ಟ ಎಂದೆಲ್ಲ ಕರೆಸಿಕೊಳ್ಳುವ ಈ ಶಿಖರ ಕರ್ನಾಟಕ ರಾಜ್ಯದ ನಾಲ್ಕನೇ ದೊಡ್ಡ ಶಿಖರವಾಗಿದೆ। ದೇವಿಗುಡ್ಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತೆ। ಇದರ ಎತ್ತರವನ್ನು ನೋಡೋದಾದರೆ 1817 ಮೀಟರ್ ಗಳಷ್ಟು ಎತ್ತರವಾಗಿದೆ। ಈ ದೇವಿರಮ್ಮನ ಬೆಟ್ಟ ಚಂದ್ರದ್ರೋಣ ಬೆಟ್ಟಗಳ ಪರ್ವತ ಶ್ರೇಣಿಯಲ್ಲಿರೋ ಬಾಬಾ ಬುಡನಗಿರಿ ಹಾಗೂ ಮುಳ್ಳಯ್ಯನಗಿರಿಯನ್ನ ಹೊರತುಪಡಿಸಿ ಮೂರನೇ ಅತಿ ದೊಡ್ಡ ಶಿಖರವಾಗಿದೆ। ಈ ದೇವಿರಮ್ಮನ ಬೆಟ್ಟ ಕರ್ನಾಟಕದ ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ 275 ಕಿಲೋಮೀಟರ್ ಅಂತರದಲ್ಲಿದೆ। ಕಡಲ ತೀರದ ರಾಜಧಾನಿ ಮಂಗಳೂರಿನಿಂದ 183 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ರಾಜ್ಯದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ 310 ಕಿಲೋಮೀಟರ್ ದೂರದಲ್ಲಿದೆ। ಈ ಬೆಟ್ಟಕ್ಕೆ ದೇವಿರಮ್ಮನ ಗುಡ್ಡ ಎಂದು ಹೆಸರು ಬರಲು ಕಾರಣ ಈ ಬೆಟ್ಟದ ತುದಿಯಲ್ಲಿ ದೇವಿರಮ್ಮನ ದೇವಸ್ಥಾನ ಇರೋದು। ಈ ದೇವಸ್ಥಾನದ ವಿಶೇಷವೇನಂತ ನೋಡೋದಾದರೆ ಈ ದೇವಿಯ ದೇವಸ್ಥಾನದ ಬಾಗಿಲು ದೀಪಾವಳಿಯ ಮೊದಲ ದಿನದಂದು ಮಾತ್ರವೇ ತೆರೆಯುತ್ತದೆ। ಆವಾಗಲೇ ದೇವಿಯ ದರ್ಶನವೂ ಕೂಡ ಆಗುತ್ತದೆ। ದೇವಿರಮ್ಮನ ಬೆಟ್ಟಕ್ಕೆ ನೀವು ಚಿಕ್ಕಮಗಳೂರಿನಿಂದ ಬರೋದಾದರೆ ಉತ್ತರಕ್ಕೆ 18 ಕಿಲೋಮೀಟರ್ ಕ್ರಮಿಸಿದರೆ ಸಾಕು, ದೇವಿರಮ್ಮನ ಗುಡ್ಡದಲ್ಲಿ ಇರುತ್ತೀರಾ। ಈ ಒಂದು ಪ್ರದೇಶಕ್ಕೆ ನೀವು ಪ್ರಯಾಣಿಸಿದರೆ ಸಾಕು, ನಿಮಗೆ ಅಕ್ಕಪಕ್ಕದಲ್ಲಿ ಸಾಕಷ್ಟು ಪ್ರವಾಸಕ್ಕೆ ಯೋಗ್ಯವಾದಂತಹ ಸ್ಥಳಗಳನ್ನು ಸಹ ಕಾಣಬಹುದು। ಇದಾಗಿತ್ತು ದೇವಿರಮ್ಮನ ಬೆಟ್ಟದ ಬಗ್ಗೆ ಒಂದಿಷ್ಟು ಮಾಹಿತಿ। ಇಂತಹದೇ ಪ್ರಕೃತಿಯಲ್ಲಿನ ವಿಶೇಷ ಅಚ್ಚರಿಗಳನ್ನು ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ನಾವು ಅಪ್ಲೋಡ್ ಮಾಡುವ ಹೊಸ ಸಂಚಿಕೆಗಳ ನೋಟಿಫಿಕೇಷನನ್ನು ಬೇಗ ಪಡೀರಿ।